ರಾಣಿ ಚೆನ್ನಭೈರಾದೇವಿ ಆಳಿ ಬೆಳಗಿದ ಅಹಿಂಸೆಗೆ ಧರ್ಮ ಎಂದು ಸಾರಿದ ಜೈನ ಸಂಸ್ಕೃತಿಯ ಪಾರಮ್ಯದ ನೆಲವಾದ ಭಟ್ಕಳ ತಾಲೂಕಿನ ಹಾಡುವಳ್ಳಿ ಹೆಸರಿನ ಊರಿಗೆ ಶುಕ್ರವಾರ ಇದ್ದಕ್ಕಿದ್ದಂತೆಯೇ ರಕ್ತದ ಕಲೆ ಅಂಟಿಕೊಂಡಿರುವುದು ಇಡೀ ಊರನ್ನೇ ಬೆಚ್ಚಿಬೀಳುವಂತೆ ಮಾಡಿದೆ. ಕೃಷಿ ಕಾಯಕದಿಂದಲೇ ಮನೆಯ ಸುತ್ತಮುತ್ತ ಹಸಿರು ಹೊದಿಸಿಕೊಂಡು ಶ್ರೀಮಂತಿಕೆಯಲ್ಲಿಯೂ ಸಂಸ್ಕಾರ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ಹಾಡುವಳ್ಳಿ ಓಣಿಬಾಗಿಲಿನ ಶಂಭುಭಟ್ಟರ ಮನೆಯ ನಾಲ್ವರನ್ನ ಕೊಚ್ಚಿ ಕೊಂದು ತನ್ನ ಮನೆಗೆ ಹಿಂದಿರುಗಿದ ಶಂಭುಭಟ್ಟರ ಸೊಸೆ ವಿದ್ಯಾಭಟ್ಟರ ಸಹೋದರ ಹಾಡುವಳ್ಳಿ ಹಳ್ಯಾಣಿಯ ನಿವಾಸಿ ವಿನಯ್ ಭಟ್ ಸ್ನಾನ ಮಾಡಿ ರಕ್ತದ ಕಲೆಯನ್ನ ತೊಳೆದುಕೊಂಡು ಪರಾರಿಯಾಗಿದ್ದಾನೆ. ಆರೋಪಿ ವಿನಯ್ ತಾಯಿ ಲಲಿತಾ ಶ್ರೀಧರ್ ಭಟ್ ಹೇಳುವ ಪ್ರಕಾರ, ವಿನಯ್ ಸಂಜೆ ತಂದೆ ಶ್ರೀಧರ್ ಭಟ್ಟರೊಂದಿಗೆ ಎಂದಿನಂತೆ ಎಲೆ ಸಿಂಗಾರ ತರಲು ತೆರಳಿದ್ದಾನೆ. ಆಸ್ತಿ ವಿವಾದದಿಂದ ಎರಡು ಕುಟುಂಬಗಳ ನಡುವೆ ಬೆಂಕಿ ಹೊತ್ತಿಕೊಂಡಿರುವಂತೆಯೇ ಗಡಿಯಲ್ಲಿ ಬೆಳೆದು ನಿಂತ ಅಡಿಕೆ ಮರ, ಶಂಭುಭಟ್ಟರು ಹೊಸದಾಗಿ ನಿರ್ಮಿಸುತ್ತಿದ್ದ ಕೊಟ್ಟಿಗೆ ವಿಷಯದಲ್ಲಿ ಆರಂಭವಾದ ಜಗಳ ಕೈ ಕೈ ಮಿಲಾಯಿಸುವ ಹಂತವನ್ನ ತಲುಪಿದೆ. ತನ್ನ ತಂದೆಯ ಮೇಲೆ ಶಂಭುಭಟ್ಟರು ಏರಿ ಬಂದರೆಂಬ ಕಾರಣಕ್ಕೆ ತಾಳ್ಮೆ ಕಳೆದುಕೊಂಡು ತನ್ನ ಮಗ ಎಲೆ ಕೊಯ್ಯಲು ಬಳಸುತ್ತಿದ್ದ ಕತ್ತಿಯಿಂದ ಅಲ್ಲಿದ್ದವರನ್ನೆಲ್ಲ ಕೊಂದು ಮನೆಗೆ ಹಿಂತಿರುಗಿದ್ದಾನೆ. ಆತನಿಂದ ವಿಷಯ ಕೇಳಿ ತಾಯಿ ಲಲಿತಾಳಿಗೆ ಆಘಾತವಾಗಿದೆ. ಆಕೆ ಪೊಲೀಸರಿಗೆ ಶರಣಾಗುವಂತೆ ಸೂಚಿಸಿದ್ದಾಳೆ. ಆದರೆ ಆತ ಒಪ್ಪಲಿಲ್ಲ. ಪೊಲೀಸರ ಕೈಗೆ ಸಿಕ್ಕರೆ ಏನಾದರೂ ಆಗಬಹುದು ಎಂದುಕೊಂಡು ಸ್ನಾನ ಮಾಡಿದವನೇ ದ್ವಿಚಕ್ರ ವಾಹನ ಹಿಡಿದು ತಂದೆಯೊಂದಿಗೆ ಹೊರಟು ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ ಎಂದು ಆತಂಕ ಹೊರಹಾಕಿದವರು ಆರೋಪಿ ವಿನಯ್ ಭಟ್ ತಾಯಿ ಲಲಿತಾ ಭಟ್. ಇನ್ನು ಶಂಭುಭಟ್ಟರ ಮಗ ಶ್ರೀಧರ್ ಭಟ್ ಬದುಕಿರುವವರೆಗೂ ಬೀಗರ ನಡುವೆ ಅಂತಹ ಮನಸ್ತಾಪವೇನೂ ಇದ್ದಿರಲಿಲ್ಲ. ಆದರೆ ಐದಾರು ತಿಂಗಳ ಹಿಂದೆ ಶ್ರೀಧರ್ ಭಟ್ ಮೃತಪಟ್ಟ ನಂತರ ಆಸ್ತಿ ಹಂಚಿಕೆ ವಿವಾದದ ರೂಪ ತಳೆಯಿತು. ಹೆಣ್ಣು ಮಕ್ಕಳಿಗೆ ಶಂಭುಭಟ್ಟರು ಆಸ್ತಿ ಹಂಚಿಕೆ ಮಾಡಿರುವ ಬಗ್ಗೆ ಸೊಸೆ ವಿದ್ಯಾ ಭಟ್, ಆಕೆಯ ತಂದೆ ಶ್ರೀಧರ್ ಭಟ್ ಹಾಗೂ ಸಹೋದರ ವಿನಯ್ ಭಟ್ಟರಿಗೆ ಅಸಮಾಧಾನವಿತ್ತು. ಹಿರಿಯರ ಉಪಸ್ಥಿತಿಯಲ್ಲಿ ಎರಡು ಮೂರು ಬಾರಿ ಮಾತುಕತೆ ನಡೆಸಿದ್ರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ತನ್ನ ಮಗ ಸೊಸೆ ಮೊಮ್ಮಕ್ಕಳಿಗೆ ತನ್ನ ಮನೆಯ ಸಮೀಪವೇ ಪ್ರತ್ಯೇಕ ಮನೆ ಕಟ್ಟಿಸಿ ಕೊಟ್ಟಿದ್ದೇವೆ, ಇಲ್ಲಿಯೇ ಉಳಿದುಕೊಳ್ಳೋದಾಗಿ ಹೇಳಿ ಕೊನೆಗೂ ಬರಲೇ ಇಲ್ಲ ಎಂದು ಶಂಭುಭಟ್ಟರ ಕಡೆಯವರು ಹೇಳ್ತಿದ್ರೆ, ತನ್ನ ಮಗಳಿಗೆ ಶಂಭುಭಟ್ಟರ ಮನೆಯಲ್ಲಿ ಉಸಿರು ಕಟ್ಟಿಸುವಂತಹ ವಾತಾವರಣ ಇತ್ತು. ಮನೆಯಲ್ಲಿ ಬೇಳೆಕಾಳು, ಸೊಪ್ಪು, ಪೌಡರ್ ಇತ್ಯಾದಿಗಳನ್ನ ಹೊಂದಿಸಿಕೊಳ್ಳೋದು ಕಷ್ಟವಾಗಿತ್ತು. ತೋಟಕ್ಕೆ ನೀರು ಬಿಡಲು ಬಾವಿ ಪಂಪ್ಸೆಟ್ಗಳನ್ನ ಬಳಸಿಕೊಳ್ಳುವಂತಿರಲಿಲ್ಲ. ಅವರು ಯಾವಾಗ ನೀರು ಕೊಡ್ತಾರೆ ಎಂದು ಕಾಯಬೇಕಾಗಿತ್ತು. ಆ ಕಾರಣಕ್ಕೆ ನನ್ನ ಮಗಳು ಪ್ರತ್ಯೇಕವಾಗಿ ಇರಲು ಬಯಸಿದ್ದಳು. ಆದರೆ ಇದೇ ವಿವಾದ ಕೊಲೆಯವರೆಗೂ ಬಂದು ತಲುಪುತ್ತದೆ ಎನ್ನುವುದು ನಮಗೆ ಅರಿವಾಗಲೇ ಇಲ್ಲ ಎಂದು ಲಲಿತಾ ಭಟ್ ಪ್ರತಿವಾದ ಹೂಡುತ್ತಾರೆ. ಹಾಡುವಳ್ಳಿಯಲ್ಲಿ ನಡೆದ ನಾಲ್ವರ ಭೀಕರ ಕೊಲೆ ಪ್ರಕರಣದ ಆರೋಪಿಗಳನ್ನ ಬಂಧಿಸುವ ನಿಟ್ಟಿನಲ್ಲಿ ಭಟ್ಕಳ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಿಟಿ ಜಯಕುಮಾರ್, ಡಿವೈಎಸ್ಪಿ ಶ್ರೀಕಾಂತ್ ಮಾರ್ಗದರ್ಶನದಲ್ಲಿ ಕೊಲೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಲಭ್ಯ ಮಾಹಿತಿಯ ಪ್ರಕಾರ ಪೊಲೀಸರು ವಿದ್ಯಾ ಭಟ್ ಅವರನ್ನಷ್ಟೇ ವಶಕ್ಕೆ ಪಡೆಯಲು ಯಶಸ್ವಿಯಾಗಿದ್ದು ಉಳಿದಿಬ್ಬರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಮಂಗಳೂರಿನಿಂದ ವಿಧಿ ವಿಜ್ಞಾನ ಪ್ರಯೋಗಾಲಯದ ತಂಡ ಭಟ್ಕಳಕ್ಕೆ ಆಗಮಿಸಿದ್ದು ಕೊಲೆಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದೆ. ಶನಿವಾರ ಸಂಜೆ ಕೊಲೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ತಂಡ ಪರಿಶೀಲನೆ ನಡೆಸಿದೆ. ಪೊಲೀಸರ ವಿರುದ್ಧ ದೂರು ನೀಡಿದ ಶಂಭುಭಟ್ಟರ ವಿರುದ್ಧವೇ ಸೊಸೆಯಿಂದ ದೂರು ನೀಡುವಂತೆ ಪೊಲೀಸರು ವಿನಯ್ ಭಟ್, ಆತನ ತಂದೆ ಶ್ರೀಧರ್ ಭಟ್ಟರಿಗೆ ಸಲಹೆ ನೀಡಿರುವ ಬಗ್ಗೆ ಸ್ವತಃ ಆರೋಪಿ ವಿನಯ್ ಭಟ್ಟರ ತಾಯಿ ಲಲಿತಾ ಭಟ್ ಬಾಯಿ ಬಿಟ್ಟಿದ್ದಾಳೆ. ಆಗಿತ್ತು, ಜಗಳ ಮಾಡ್ಲಿಲ್ಲ. ನಾವು ಪಂಚರು ಸೇರಿಸಿ ಪಂಚಾಯತ್ಗೆ ಮಾಡಿದ್ರು. ಅವ್ರನ್ನೆಲ್ಲ ಕೇಳಿದ್ರು, ಹಿಂಗೆ ಹೊಯ್ಗೆ ಜೆ ಸಿ ಪಿಲಿ ತಗೊಂಡು ಹೋಗ್ಬಿಟ್ರು ಅವ್ರು, ಹೊಯ್ಗೆ ಮತ್ತೆ ಕಲ್ಲೆಲ್ಲ ಜೊಲ್ಲಿ ಎಲ್ಲ ತಗೊಂಡು ಹೋಗ್ಬಿಟ್ರು. ಅವಾಗ ಹೇಳಿದ್ರು ಅವ್ರಿಗೆ ಮನೆ ಆಗ್ಬೇಕಲ್ಲ, ಅವಳಿಗೆ ಗಂಡ ಸತ್ತೋಗಿದ್ದಾನೆ, ಮನೆ ಫೌಂಡೇಶನ್ ಮಾತ್ರ ಆಗಿದೆ. ಒಂದು ಸ್ಲ್ಯಾಬ್ ಲೆವೆಲ್ಗಾರು ಬಂದ್ರೆ ನಾವು ಅವರು ದುಡ್ಡು ಹಾಕೊಂಡು ಸ್ಲ್ಯಾಬ್ ಹಾಕ್ಬಹುದು, ಹಿಂಗ್ ಲೆಕ್ಕ ಹಾಕಿದ್ವಿ ನಾವು. ಅದೆಲ್ಲ ಒಟ್ಟಾಕಿಟ್ಟು ಪಂಚಾಯತ್ಗೆಲ್ಲ ಎಲ್ಲ ಉಡುಗೆ ಅಂತ ಆಗಿತ್ತು. ಅಂದ್ರೆ ಮಾವನು ಸ್ವಲ್ಪ ತಂದಿರ್ಬೇಕು ಜಲ್ಲಿ. ಅವಳು ಅಪ್ಪ ಮಗನ ವ್ಯವಹಾರ ಹೆಂಗಿತ್ತ ಗೊತ್ತಿಲ್ಲ, ಅವ್ರಿಗೆ ಇವ್ರು ತಂದಾಕದ್ರೆ ಗೊತ್ತಿಲ್ಲ. ಅವ್ರೇನ್ ಮಾಡಿದ್ದಾರೆ, ತಗೊಂಡೋದ್ರು, ನಾವೇ ತಂದಾಕಿದ್ದ ನಾವೇ ತಂದಾಕಿದ್ವಿ ಅಂತ ತಗೊಂಡೋದ್ರು. ಆಗ್ಲೂ ಸುಮ್ಮನಾದ್ವಿ. ಮತ್ತೆ ನಿಮ್ಮ ಮೊನ್ನೆ ನಿನ್ನೇನು ಹೋಗ್ತಾ ಹಂಗೆ ಮಾಡ್ತಿದಾರಂತೆ, ಹಂಗೆ 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 ಹಳ್ಕತ್ ಬಂತು. ಮತ್ ಮಾತು ಬೇಡಿತ್ತವ್ರಿ, ಅವ್ ಹೊಡಲಿಕ್ ಬಂದ, ಅವನೇ ಹೊಡಲಿಕ್ ಬಂದು ತಪ್ಸ್ಕೊಂಡ್ರಂತೆ. ಹಾಡು ಕುಳೆ ಕಡೆಗೆ ಕೊಲ್ಲು ತಕೊಂಡು ಎತ್ತ ಹಾಕದಂತೆ ಅವ್ರು ತಪ್ಸ್ಕೊಂಡ್ರಂತೆ. ಅವಾಗ ತಡಿಲಿಕ್ಕಾಗಲ್ಲ, ಇವ್ ನೋಡಿದ್ದಾನೆ ರೇಷ್ ಆಗಿತ್ತು. ಹುಡುಗನಿಗೆ ಆರೋಪಿಯನ್ನು ಕರೀಲಿಲ್ಲ ಪೊಲೀಸರು. ಏನೇ ಅವನು ಕಂಪ್ಲೇಂಟ್ ಕೊಟ್ಟಿದ್ರು, ಅವನನ್ನು ಕರೀಲಿಲ್ಲ. ಅವನ ಅಪ್ಪನನ್ನ, ಅವನ ಅಕ್ಕನನ್ನ ಕರೆದು ಅವನು ಬಿಡಬೇಡಿ ಹಾಗೆ ಹಿಂಗೆ ಅಂತ ಹೇಳಿದ್ರು, ಬಿಟ್ಟರು ಮುನ್ನೆಚ್ಚರಿಕೆ ಯಾವುದು ಮಾಡಲಿಲ್ಲ. ಹೌದು, ಅವನು ಬರ್ತಾ ಉಳಿದ, ಅವನಿಗೆ ಮತ್ತೆ ಸುಕ್ಕದಂಗಾಯ್ತು, ಏನು ಮಾಡ್ಲಿಕ್ಕಾಗಲಿಲ್ಲ.
ನಿನ್ನೆ ಅವನ ತೋಟದಲ್ಲಿ ಅಕ್ಕನ ಕೆಲಸ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು, ಇವ್ರು ಇಲ್ಲಿ ಅದೇನೋ ಕೆಲಸ ಮಾಡ್ತಾ ಇದ್ರಂತೆ. ಇಲ್ಲ ನಾನಿನ್ನು ಊರಲ್ಲಿಲ್ಲ, ಗೋಜ್ ಆಗಿತ್ತಂತೆ, ಕೂಗಿತ್ತಂತೆ, ನಾನಿಲ್ಲ. ಅವ್ರು ಹೆಂಗ್ಸರು ಅವ್ರು ಬಂದ್ರೆ ಇಲ್ಲಿ ಅದೇ ನಡೀತಿರ್ತೀನಿ, ಯಾರು ಲಕ್ಷ ಕೊಡ್ಲಿಲ್ಲ ಇವರು ಅಂದ್ರೆ ಅವ್ರು ಬಂದಿದ್ ಗೊತ್ತಿದೆ, ಅವ್ರು ಬಂದ ಮೇಲೆ ಇನ್ನೇನು ಹಾಳಾಗ್ತದೆ ಅಂತ ಗೊತ್ತಿದೆ, ಅದು ಯಾರು ಲಕ್ಷ ಕೊಡ್ಲಿಲ್ಲ. ಇಲ್ಲ ಪಕ್ಕದಲ್ಲಿ ಒಂದು ಮನೆಯವರು ತಿರುಗಾಡಿದ್ರು ನೋಡಿದವರು ಗೌಜ್ ಕೇಳ್ಕೊಂಡು ಹಂಗೆ ಓಡ್ ಬಂದಿದ್ದಾರೆ, ಓಡ್ ಬಂದು ನೋಡ್ಕೊಂಡು ನಮ್ಮ ಮನೆ ತಿಳಿಸಿದ್ದಾರೆ. ನಮ್ಮ ಮನೇಲೂ ಯಾರು ಬರ್ಲಿಲ್ಲ ಆ ತಕ್ಷಣ, ನಮ್ಮ ಹೆಂಗ್ ಅಮ್ಮ ನಮ್ಮ ಹೆಂಡತಿ ಅಣ್ಣವ್ರಿಗೆ ಗೊತ್ತಾಗದ, ಅಣ್ಣವ್ರ ಕಡೆಗೆ ಪೊಲೀಸ್ ಹಿಂಗ ಆಗೋಗಿದೆ, ನೀವು ಪೊಲೀಸರು ಕರ್ಕೊಂಡೇ ಬಂದ್ ಬರ್ರಿ ಅಂತೇಳಿ ಅವ್ರಿಗೆ ಬಾವು ಕಾಲ್ ಮಾಡಿ, ಯಾಕಂದ್ರೆ ನೀವು ಒಬ್ಬರೇ ಬರಬೇಡಿ ಇಲ್ಲಿ, ಅವ್ರನ್ನ ಕರ್ಕೊಂಡೇ ಬನ್ನಿ ಪೊಲೀಸರ್ ಜೊತೆ, ಆಗೋದಂತ ಆಗೋಗಿದೆ ಅಂತ. ಭಟ್ರು ಎಲ್ಲರಿಗೂ ಬೇಕಾದ ಹೆಚ್ಚಿನದಾಗಿ ಚೋಳೇಶ್ವರದಲ್ಲಿ ಹಿಂಗೆ ದೇವಸ್ಥಾನದ ಇದು ಕವಚಿ ಸೇವೆ ಮಾಡುತ್ತಲ್ಲ, ಬಹಳ ಕಷ್ಟ ಬಿಟ್ಟಾರೆ ಹಿಂಗೆ ಸ್ವಂತ ಬಾವಿ ತೋಡಿ ಇದು ಮಾಡಿ ನಾಲ್ಕು ಎಕರೆ ಭಾಗ ಐತೆ ಮಾಡ್ಕೊಂಡು ಏನು ಮಕ್ಕಳನ್ನು ದೊಡ್ಡ ಮಾಡ್ಕೊಂಡು. ನಾವು ಬರೋದೇನಿಲ್ಲ, ಅವರು ನಮ್ಗೆ ಪರಿಚಯ ಇದ್ದಾರೆ, ಅವರು ಅವ್ರ ಮನೇಲಿ ಕಾರ್ಯಕ್ರಮ ಆದ್ರೂ ಬರ್ತಿದ್ರು, ಅವ್ರ ಮಗ ತೀರ್ಕೊಂಡಾಗು ಬಂದಿದ್ರು. ನಮ್ಗೆ ಅಂದ್ರೆ ಇಷ್ಟೆಲ್ಲ ದೊಡ್ಡ ಪ್ರಕರಣಕ್ಕೆ ಹೋಗೋದು ಬೇಡಾಗಿತ್ತು, ಅವ್ರವ್ರಿಗೆ ಏನಾದ್ರು ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೋದಿತ್ತು ಅಂತ. ಇದೇ ತಿಂಗಳು ಅಂದ್ರೆ ನಿನ್ನೆ 24ನೇ ತಾರೀಕು ಬಂದು ಹಾಡುವಳಿ ಅನ್ನೋ ಗ್ರಾಮದಲ್ಲಿ ಭಟ್ಕಳ ಗ್ರಾಮಾಂತರ ಠಾಣೆ ವ್ಯಾಪ್ತಿನಲ್ಲಿ ಒಂದೇ ಕುಟುಂಬದ 4 ಜನ ವ್ಯಕ್ತಿಗಳು ಹತ್ಯೆ ಆಗ್ತಾರೆ. ಈ ಒಂದು ಘಟನೆ ಸಂಬಂಧಪಟ್ಟಂತೆ ಹತ್ಯೆಗೀಡಾದ ಹಿರಿಯರು ಅವರ ಮಗಳು ಪ್ರಕರಣ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡ್ತಾರೆ ಭಟ್ಕಳ ಗ್ರಾಮಾಂತರ ಠಾಣೆಯಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ DSP ಭಟ್ಕಳ ನೇತೃತ್ವದಲ್ಲಿ 3 ತಂಡ ರಚನೆ ಮಾಡಲಾಗಿದೆ ಆರೋಪಿಗಳ ಪತ್ತೆ ಕಾರ್ಯಕ್ಕೋಸ್ಕರ. ಪ್ರಕರಣದಲ್ಲಿ ಅವರ ಮಗಳು ತನ್ನ ಸಂಬಂಧಿಕರ ಅಂದರೆ ಬೀಗರ ವಿರುದ್ಧ ಮತ್ತು ಇತರೆ ಸಂಬಂಧಿಕರ ವಿರುದ್ಧ ಅವರು ಪ್ರಕರಣ ದಾಖಲು ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಾವು ಶೋಧ ಕಾರ್ಯಕ್ರಮ ಮಾಡ್ತಾಯಿದ್ರಿ. ಇಷ್ಟು ಇವತ್ತಿನ ತನಿಖೆವರೆಗೂ ಒಬ್ಬರನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀರಿ, ವಿದ್ಯಾನ ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಬಾಕಿ ಇದೆ. ಇನ್ನು ಉಳಿದ ಆರೋಪಿಗಳಿಗೆ ಶೋಧ ಕಾರ್ಯ ನಡೀತಾ ಇದೆ. ನಂತರ ತನಿಖೆ ಮುಂಬರೋ ತನಿಖೆಯಲ್ಲಿ ನಾವು ಯಾಕೆ ಈ ರೀತಿ ಘಟನೆ ಆಯಿತು, ಇದರ ಹಿನ್ನೆಲೆ ಏನು, ಇಷ್ಟು ಘೋರವಾದ ಒಂದು ಕೃತ್ಯ ಸಿಗಬೇಕಾದ್ರೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಬಾಕಿ ಇದೆ. ಸೊ ತನಿಖಾ ಹಂತದಲ್ಲಿ ಇರೋದ್ರಿಂದ ಹೆಚ್ಚಿನ ಮಾಹಿತಿ ಈ ಹಂತದಲ್ಲಿ ನಾವು ಕೊಡೋಕೆ ಬರೋದಿಲ್ಲ. ಅಲ್ಲ, ಇವಾಗ ಮಾಹಿತಿ ಬಂದಿರೋದು ಸಾರ್ವಜನಿಕರಿಂದಾಗಲಿ ತಮ್ಮ ಮಾಧ್ಯಮದಿಂದಾಗಲಿ ಅದೇ ಬಗ್ಗೆ ಒಂದು ಮಾಹಿತಿ ಬಂದು, ಬಟ್ ನಿಖರವಾದ ಮಾಹಿತಿ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಒನ್ಸ್ ನಾವು ಈ ಆರೋಪಿಗಳನ್ನ ನಾವು ಪತ್ತೆ ಮಾಡಿ ಅವ್ರನ್ನ ವಿಚಾರಣೆಗೊಳಪಡಿಸಿ ಸಂಬಂಧಿಕರನ್ನೆಲ್ಲ ನಾವು ವಿಚಾರಣೆ ಮಾಡಿದ ನಂತರ ಎಕ್ಸಾಕ್ಟ್ ರೀಸನ್ ಒಂದು ಗೊತ್ತಾಗ್ಬೋದು. ತನಿಖೆಯಲ್ಲಿ ನಾವು ಇದೆಲ್ಲ ಏನು ಎಕ್ಸಾಕ್ಟ್ ರೀಸನ್ ಇದೆ ಅಂತ ಬಗ್ಗೆ ನಾವು ತನಿಖೆಯಲ್ಲಿ ತೊಗೊಬೇಕಾಗುತ್ತೆ. ಬಟ್ ಈ ಹಂತದಲ್ಲಿ ಆ್ಯಸ್ ಆಫ್ ನಾವು ನಮ್ಮ ಹತ್ರ ಇರೋ ಇನ್ಫಾರ್ಮೇಷನ್ ಇಷ್ಟೇ. ಸೊ ಒನ್ಸ್ ನಾವು ಎಲ್ಲ ಸಂಬಂಧಿಕರನ್ನೆಲ್ಲ ವಿಚಾರಣೆ ಮಾಡಿ ನಂತರ ಈ ಆರೋಪಿಗಳು ಇನ್ನು ಉಳಿದ ಇನ್ನಿಬ್ಬರು ಆರೋಪಿಗಳು ಏನಿದ್ದಾರೆ ಅವ್ರನ್ನ ಕರ್ಕೊಂಬಂದು ವಿಚಾರಣೆ ಮಾಡಿದ್ರೆ ಒಂದು ನಿಖರವಾದ ಒಂದು ಮಾಹಿತಿ ನಮ್ಗೆ ಸಿಗುತ್ತೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ,
ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.